ವೈವಿಧ್ಯಮಯ ಪರಂಪರೆಯ ಬಗ್ಗೆ ಚದ ಶಾಂತಿ ಸಮಾಧಾನ ಮತ್ತು ನಿರ್ಭಯತ್ವವನ್ನು ಒದಗಿಸುವ ಒಂದು ರಾಜಕೀಯ ಜಾತ್ಯತೀತ ಜನತಾ ಪಕ್ಷವನ್ನು ಈ ಸಭೆಗೆ ಆಗಮಿಸಿದ ಸನ್ಮಾನ್ಯ ತಿಪ್ಪೇಸ್ವಾಮಿ ಸಾಹೇಬರೇ ಇವತ್ತು ಬೆಂಗಳೂರು ನಗರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜೊತೆಗೆ ಈ ಕಾರ್ಯಕರ್ತರ ಸಭೆಗೆ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರು ಆಗುವಂತ ನಮ್ಮ ಸೈಯದ್ ಅಲ್ತಾಫ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಿಜವಾಗಲೂ ಕೂಡ ಈ ಒಂದು ಮೂರನೇ ಪರ್ಯಾಯ ಶಕ್ತಿ ಏನಿದೆ ಜೆಡಿಎಸ್ ಪಕ್ಷದ ಒಂದು ದೊಡ್ಡ ಗಾಳಿ ಇಡೀ ರಾಜ್ಯದಲ್ಲಿ ಬೀಸ್ತಾ ಇರತಕ್ಕಂತದನ್ನ ಇಡೀ ರಾಜ್ಯದಲ್ಲಿ ನಾನು ನೋಡ್ತಾ ಇದ್ದೀನಿ ಯಾಕೆಂದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳ ಆಡಳಿತದ ಒಂದು ದುರಂತ ಒಂದು ಏನು ಅವರ ಒಂದು ವೈಫಲ್ಯ ಏನಿದೆ ಅದನ್ನ ಜನ ಇವತ್ತು ನಿಜವಾಗಲೂ ಕೂಡ ಯಾವಾಗಪ್ಪ ಈ ಸರ್ಕಾರ ಹೋಗುತ್ತೆ ಅಂತ ಹೇಳಿ ಬಹಳಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಇವತ್ತು ತನ್ನ ಬದುಕನ್ನ ಕಟ್ಟಿಕೊಂಡು ತನ್ನ ಜೀವನವನ್ನ ನಡೆಸೋದು ಕೂಡ ಬಹಳ ಜನ ಇವತ್ತು ತೊಂದರೆಗೆ ಒಳಗಾಗಿದ್ದಾರೆ ಇವತ್ತು ಯಾವುದೇ ಕೆಲಸ ಕಾರ್ಯ ಕಾಮಗಾರಿಗಳನ್ನು ಕೂಡ ಮಾಡ್ತಾ ಇಲ್ಲ ಮಾಡುವಂತ ಎಲ್ಲಾ ಕಾಮಗಾರಿಗಳಿಗೂ ಕೂಡ ಇವತ್ತು ಮುಖ್ಯಮಂತ್ರಿಗಳ ಉಸ್ತುವಾರಿ ಇರತಕ್ಕಂತ ಬೆಂಗಳೂರು ನಗರ ಸುಮ್ಮನೆ ಅವರು ಹಿಂದೆ ಕೂಡ ನಗರ ಪ್ರದರ್ಶನ ಅಂತ ಮಾಡಿದ್ರು ಅಲ್ಲಿ ಕೂಡ ಏನು ಪರಿಹಾರ ಸಿಕ್ಕಿಲ್ಲ ಮೊನ್ನೆ 3 ದಿನ ಹಿಂದೆ ಮತ್ತೊಮ್ಮೆ ನಗರ ಪ್ರದರ್ಶನ ಮಾಡಿ ಎಲ್ಲ ಒಂದ ಕಡೆ ಕಣ್ಣು ಒರೆಸುವಂತ ತಂತ್ರ ಬಂದ ಪುಟ ಓದ ಪುಟ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ಸೀರಿಯಸ್ನೆಸ್ ಇಲ್ಲ ಮುಖ್ಯಮಂತ್ರಿಗಳಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಇವತ್ತು ಯಾವುದೇ ತರ ಕೆಲಸಗಳು ನಡೆಯತಾ ಇಲ್ಲ ಇವತ್ತು ಜನಕ್ಕೆ ತೊಂದರೆಗೆ ಒಳಗಾಗಿದ್ದಾರೆ ಒಂದು ಬಾರಿ ಮಳೆ ಬಂದ್ರೆ ಯಾವ ತರ ಅವಾಂತರಗಳು ಆಗ್ತಾ ಇದೆ ರಾಜಕಾಲುವೆ ಇರಬಹುದು ಒತ್ತುವರಿ ವಿಚಾರದಲ್ಲಿ ಇರಬಹುದು ನಾವು ಕ್ರಮ ತಗೋತೀವಿ ಅಂತ ಹೇಳಿ ಬರಿ ಭಾಷಣ ಬಿಗಿತಾರೆ ಅವತ್ತು ಯಾವುದೇ ನಿಜವಾದ ಕಾರ್ಯ ರೂಪ ತೆಗೆದುಕೊತಾ ಇಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇದೇ ರೀತಿಯಲ್ಲಿ ನೀವುಗಳು ಈ ತರ ಮಾಡ್ಕೊಂಡು ಹೋದ್ರೆ ನಾವು ಕೂಡ ಜೆಡಿಎಸ್ ಪಕ್ಷದ ವತಿಯಿಂದ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತೇನು ಕುಮಾರಣ್ಣ ಅವರ ನಾಯಕತ್ವದಲ್ಲಿ ನಮ್ಮ ವರಿಷ್ಠ ಅಂತ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಏನು ಜನತಾ ಮಿತ್ರ ಕಾರ್ಯಕ್ರಮ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲಾ ಕಡೆ ಕೂಡ ನಮ್ಮ ವಾಹಿನಿ ಸಂಚಾರ ಮಾಡಿ ಎಲ್ಲಾ ಮತದಾರರಲ್ಲಿ ಏನು ನಮ್ಮ ಪಕ್ಷದಿಂದ ಏನು ನಿರೀಕ್ಷೆ ಇದೆ ಏನೇನು ಕೆಲಸಗಳಾಗಬೇಕು ಕುಮಾರಣ್ಣ ಅವರ ಆಡಳಿತಾವಧಿಯಲ್ಲಿ ಏನು ಕೊಡಬೇಕು ಅನ್ನೋದ ಬಗ್ಗೆ ಕೆಲವು ಪತ್ರದ ಮೂಲಕ ಕೆಲವು ಆನ್ಲೈನ್ ಮೂಲಕ ಎಲ್ಲಾ ಕೂಡ ಸಂಗ್ರಹ ಮಾಡಿದೀವಿ ಅದರ ಒಂದು ಕನ್ಕ್ಲೂಡಿಂಗ್ ಫಂಕ್ಷನ್ ಅದನ್ನ ಏನು ಇದೇ ತಿಂಗಳ 12ನೇ ತಾರೀಕು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಇದರ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಎಲ್ಲಾ ಶಾಸಕರು ಕೂಡ ಇದರಲ್ಲಿ ಭಾಗವಹಿಸುತ್ತಾರೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಈ ಒಂದು ಸಮಾವೇಶವನ್ನು ಮಾಡೋ ಮೂಲಕ ನಮ್ಮ ಬೆಂಗಳೂರು ನಗರಕ್ಕೆ ಜನ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಾವು ಏನು ಮಾಡಬೇಕು ಅನ್ನೋದ ಬಗ್ಗೆ ಕುಮಾರಣ್ಣ ಅವರು ಎಲ್ಲ ರೀತಿಯಲ್ಲಿ ಕೂಡ ಅವತ್ತೆಲ್ಲ ಮಾತನಾಡಲಿದ್ದಾರೆ ಎಲ್ಲರೂ ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ನಗರದ ಎಲ್ಲ ಕಾರ್ಯಕರ್ತರು ಕೂಡ ಬಂದು ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇನ್ನೇನು 12ನೇ ತಾರೀಕು ವಿಧಾನಮಂಡಲವನ್ನು ಕೂಡ ಕರೆದಿದ್ದಾರೆ ಅಧಿವೇಶನದಲ್ಲಿ ಬೆಂಗಳೂರು ನಗರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಕೂಡ ಧ್ವನಿ ಎತ್ತಿ ಬೆಂಗಳೂರು ನಗರದ ಜನರ ಪರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಿಬಿಎಂಪಿ ಚುನಾವಣೆ ಏನು 2.5-3 ವರ್ಷದಿಂದ ಜನಪ್ರತಿನಿಧಿಗಳು ಇಲ್ಲದೆ ಇವತ್ತು ಅನಾಥರಾಗಿದೆ ಎಲ್ಲ ವಾರ್ಡ್ಗಳು ಕೂಡ ತಕ್ಷಣ ಆಗಬೇಕು ಆಗಲೇ ಏನು ನ್ಯಾಯಾಂಗದಲ್ಲಿ ಏನು ನಡೀತಾ ಇದೆ ಅದು ಕೂಡಲೇ ಒಂದು ನ್ಯಾಯ ಸಿಗ್ತದೆ ಅಂತೇಳಿ ನಾವು ಭಾವಿಸಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ವಾರ್ಡಲ್ಲಿ ಚುನಾವಣೆ ನಡೆಸೋಕ್ಕೆ ಎಲ್ಲರೂ ನಾವು ಸಿದ್ಧವಾಗಿದ್ದೀವಿ ಯಾವತ್ತೇ ಚುನಾವಣೆ ಬರಲಿ ನಾವು ಅದನ್ನು ಎದುರಿಸ್ತೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಿಜವಾಗಲೂ ಕೂಡ ಮಹಿಳೆಯರ ಬಗ್ಗೆ ನಾವು ಯಾವಾಗಲೂ ಕೂಡ ಜೊತೆಯಲ್ಲಿರುವಂಥ ಹೇಳಿಕೊಂಡು ದಂಗೂರ ಬಾರಿಸ್ಕೊಂಡು ಬರುವಂಥ ಬಿಜೆಪಿ ಪಕ್ಷ ಇಂಥ ಒಂದು ಶಾಸಕನ ವಿರುದ್ಧವಾಗಿ ನೀವು ಏನು ಕ್ರಮ ತಗೊಂಡಿದ್ದೀರ ಅನ್ನೋದನ್ನ ಈ ರಾಜ್ಯದ ಜನ ಬಯಸ್ತಾ ಇದ್ದಾರೆ ಯಾವತ್ತು ಮಹಿಳೆಯರನ್ನ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತೇಳಿ ನಾವು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಆ ದೇವರ ದೇವತೆಯ ರೂಪದಲ್ಲಿ ನೋಡುವಂತ ಒಂದು
ಭಾರತೀಯ ಸಂಸ್ಕೃತಿ ನಮ್ದು ಅಂತ ಒಂದು ಸಂಸ್ಕೃತಿ ಇಟ್ಕೊಂಡಿರತಕ್ಕಂತ ಈ ಬಿಜೆಪಿ ಪಕ್ಷ ಇವತ್ತು ಯಾವ ತರ ವರ್ತನೆ ಮಾಡ್ತಾ ಇದರನ್ನ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಇಂತ ಒಬ್ಬ ಶಾಸಕ ಅವರು ಅಧಿಕಾರ ಸ್ವೀಕಾರ ಮಾಡಕ ಮುಂಚೆ ಯಾವ ತರ ಒಂದು ಸಂಕಲ್ಪವನ್ನ ತೊಡಗಿಸಿಕೊಂಡು ಇವತ್ತು ಸಚಿವರು ಕೂಡ ಆಗಿದ್ರು ಮೂರು ಬಾರಿ ಶಾಸಕರಾಗಿದ್ರು ನಿಮಗೆ ಜವಾಬ್ದಾರಿ ಇಲ್ವಾ ಸಾರ್ವಜನಿಕ ಜೀವನದಲ್ಲಿ ಬಂದ ಮೇಲೆ ಜನ ನಮ್ಮನ್ನ ಯಾರು ನಮ್ಮನ್ನ ಸ್ವಾಗತ ಮಾಡಿ ಹೂವಿನಾರ ಹಾಕಿ ಯಾರು ನಮ್ಮನ್ನ ಜೈಕಾರ ಕೂಗ್ತಾರೋ ಅವರೇ ಇವತ್ತು ನಮ್ಮನ್ನ ಚೊಪ್ಪಲಿ ತಗೊಂಡು ಓಡದು ಚೊಪ್ಪಲಿಯಾರನೂ ಆಗ್ತಾರೆ ಅದನ್ನ ಕೂಡ ಸಹಿಸ್ಕೋಬೇಕಾಗುತ್ತೆ ನಾವು ಏನು ತಪ್ಪು ಮಾಡಿದೀವಿ ಯಾತಕ್ಕೋಸ್ಕರ ಜನ ನಮ್ಮತ್ರ ಬರ್ತಾರೆ ಏನೋ ನಮ್ಮ ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ಶಾಸಕರು ಅಂತ ಹೇಳಿ ನಿಮ್ಮತ್ರ ಮಾತಾಡಲಿಕ್ಕೆ ಬಂದಿದ್ದಾರೆ ಅಂತ ಅವರನ್ನ ಸಹನೆಯಿಂದ ಸಹೃದಯದಿಂದ ತಾವು ಅದನ್ನ ಮನವಿಯನ್ನ ಸ್ವೀಕಾರ ಮಾಡಬೇಕಾಯಿತು ಅದನ್ನ ಬಿಟ್ಟು ಇಂತ ಒಂದು ವರ್ತನೆ ಮಾಡಿರತಕ್ಕಂತದನ್ನ ತಗೊಂಡೋಗಿ ಪೊಲೀಸ್ನವರು ಸ್ಟೇಷನಲ್ಲಿ ಇಡಿ ಅಂತ ಹೇಳಿ ಜೋರು ಮಾಡಿ ಮತ್ತೊಮ್ಮೆ ಮಾಧ್ಯಮದಲ್ಲಿ ಬಂದ ನಂತರ ನೀವು ಮತ್ತೆ ಮಾಧ್ಯಮದವರು ನಿಮ್ಮತ್ರ ಬಂದಾಗ ಏನ್ರಿ ನಾನು ಆ ಹೆಣ್ಣುಮಗಳಿಗೆ ಏನ್ರಿ ಮಾಡಿದೆ ನಾನು ಏನು ನನ್ನನ್ನು ರೇಪ್ ಮಾಡಿದ್ನಾ ಯಾಕೆ ನನಗೆ ಈ ಥರ ತೋರಿಸ್ತೀರಿ ನಾನು ಏನು ತಪ್ಪು ಮಾಡಿದೆ ಅಂತೇಳಿ ನೀವು ಈ ಥರ ಮತ್ತೆ ನಿಮ್ಮ ದೌರ್ಜನ್ಯವನ್ನು ತೋರಿಸ್ತಾ ಇದ್ದೀರಲ್ಲ ಇದು ಯಾವ ಮಟ್ಟಕ್ಕೆ ಸರಿ ಮುಂದಿನ ದಿನಗಳಲ್ಲಿ ಆ ಭಾಗದ ಜನ ನಿಮಗೆ ಬುದ್ಧಿ ಕಲಿಸಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಬಿ ಜೆ ಪಿಯವರು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿಕೊಂಡು ಎಲ್ಲ ಥರ ಮದ ಅಧಿಕಾರದ ಮದದಲ್ಲಿ ಮೆರಿತಾ ಇದ್ದಾರೆ ಇದಕ್ಕೆ ಕಾಲಾಯ ತಸ್ಮಾಯ ನಮಃ ಅಂತೇಳಿ ಕಾಲವೇ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬಿ ಜೆ ಪಿಯ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರ ವಿರುದ್ಧವಾಗಿ ಏನು ಕ್ರಮ ತಗೋತಾರೆ ಬರೀ ನೋಟಿಸ್ ಕೊಡೋದು ಅಷ್ಟೇ ಅಲ್ಲ ಆಗಲೇ ಅಂತಾರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಅದರ ಪ್ರಶ್ನೆ ಮಾಡಿದೆ ಅದರಿಂದ ಈ ಥರ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರ್ದು ಹೇಳಿಕೆ ಕೊಡುವಾಗಲಿ ಮಾತಾಡೋದಾಗಲಿ ಸಾರ್ವಜನಿಕ ಜೀವನದಲ್ಲಿ ಬಂದಿರತಕ್ಕಂಥವರು ಶಾಸಕರಾಗಿರತಕ್ಕಂಥವರು ಅತ್ಯಂತ ಗೌರವದಿಂದ ಜವಾಬ್ದಾರಿಯಿಂದ ನಿಮ್ಮ ವರ್ತನೆ ಇರಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜಿ ಆಜ್ ಜನತಾದಲ್ ಸೆಕ್ಯುಲರ್ ಪಾರ್ಟಿ ಕೆ ಜಾನಿಬ್ ಸೆ ಹೆಬ್ಬಾಳ್ ಕೆ ಹಲ್ಕೆ ಮೇ ಜೆ ಸಿ ನಗರ್ ವಾರ್ಡ್ ಮೇ ಆಜ್ ಹಮ್ನೆ ಯ ಪ್ರೋಗ್ರಾಮ್ ಕಿಯಾ ಹೈ ಜಹಾಂ ಪೆ ಹಮ್ನೆ ಆಠ ವಾರ್ಡೋಂ ಕಾ ಸದರ್ ಜಿಸೆ ವಾರ್ಡ್ ಪ್ರೆಸಿಡೆಂಟ್ ಬೋಲ್ತೆ ಹೈ ವಾರ್ಡ್ ಪ್ರೆಸಿಡೆಂಟ್ ಔರ್ ಹಮಾರೆ ಜೊ ಪಾರ್ಟಿ ಕೆ ವಿಂಗ್ ಜೊ ಅಲಗ್ ಅಲಗ್ ಕಮಿಟೀಸ್ ಹೋತೆ ಹೈ ಜೆಸೆ ಯೂತ್ ಕಮಿಟಿ ಹೋ ಗ್ಯಾ ಮೈನಾರಿಟಿ ಕಮಿಟಿ ಹೋ ಗೈ ಎಸ್ ಸಿ ಎಸ್ ಟಿ ಕಮಿಟಿ ಹೋ ಗೈ ಸ್ಟೂಡೆಂಟ್ ಕಮಿಟಿ ಹೋ ಗೈ ಟೀಚರ್ಸ್ ಕಮಿಟಿ ಯ ಸಾರೆ ಕಮಿಟೀಸ್ ಆಠ ವಾರ್ಡೋ ಮೇ ಹಮ್ನೆ ಆಜ್ ಉಂಕೋ ಅಪಾಯಿಂಟ್ಮೆಂಟ್ ಕಿಯಾ ಹೈ ಹಮ್ನೆ ಔರ್ ಇಸಿ ಪ್ರೋಗ್ರಾಮ್ ಮೇ ಬಹುತ್ ಸಾರೆ ಕಾಂಗ್ರೆಸ್ ಕೆ ವರ್ಕರ್ಸ್ ಕಾಂಗ್ರೆಸ್ ಕೆ ಲೀಡರ್ಸ್ ಜೆ ಡಿ ಎಸ್ ಪಾರ್ಟಿ ಕೋ ಜಾಯಿನ್ ಕಿಯಾ ಹೈ ಯ ಪ್ರೋಗ್ರಾಮ್ ಮೇ ಹಮಾರೆ ಪಾರ್ಟಿ ಕೆ ಔರ್ ಎಮ್ ಎಲ್ ಸಿ ತಿಪ್ಸ್ವಾಮಿ ಸಾಬ್ ಔರ್ ಸರ್ವಣಾ ಸಾಹೇಬ್ ಜೊ ಎಮ್ ಎಲ್ ಸಿ ಹೈ ಔರ್ ಹಮಾರೆ ಕ್ಷೇತ್ರ ಕೆ ಅಧ್ಯಕ್ಷ ರುದ್ರಪ್ಪ ಹಮಾರೆ ಪಾರ್ಟಿ ಕೆ ಲೀಡರ್ ಅಬ್ದುಲ್ ಹಕೀಮ್ ಖಾನ್ ಸಾಬ್ ರಾಜಶೇಖರ್ ಹಮ್ ಸಬ್ ಮಿಲ್ ಕೆ ಈ ಪ್ರೋಗ್ರಾಮ್ ಮೇ ಲೋಗೋ ಕೋ ಔರ್ ಹಮಾರೆ ಪಾರ್ಟಿ ವರ್ಕರೋಂ ಕೋ ಜೊ ಆನೆ ವಾಲೆ ಇಂತಖಾಬಾತ್ ಹೈ ಚಾಹೆ ಬಿ ಬಿ ಎಮ್ ಪಿ ಕಾ ಹೋ ಯಾ ಚಾಹೆ ಅಸೆಂಬ್ಲಿ ಕಾ ಹೋ ಕೋಯಿ ಭೀ ಎಲೆಕ್ಷನ್ ಅಗರ್ ಪಹಲೆ ಆಯ್ ಉಸ್ಕೆ ಲಿಯೆ ತಯಾರಿ ಕರ್ನೆ ಕೆ ಲಿಯೆ ಔರ್ ತಯಾರ್ ಔರ್ ಹಮಾರೆ ಆಗೆ ಪ್ರೋಗ್ರಾಮ್ಸ್ ಜೊ ಹೆಬ್ಬಾಳ್ ವಿಧಾನಸಭಾ ಕ್ಷೇತ್ರ ಮೇ ಹೆಬ್ಬಾಳ್ ಕೆ ಹಲ್ಕೆ ಮೇ ಜೊ ಹಮ್ಲೋಗ ಕಾಮ್ ಕರೆಂಗೆ ಲೋಗೋ ಕೆ ಪಾಸ್ ಜಾಯೆಂಗೆ ಲೋಗೋ ಕೆ ಘರ್ ಪೆ ಜಾಯೆಂಗೆ ಲೋಗೋ ಸೆ ಮಿಲೆಂಗೆ ಔರ್ ಹಮಾರಿ ಪಾರ್ಟಿ ಕಾ ಜನತಾ ದಲ್ ಸೆಕ್ಯುಲರ್ ಪಾರ್ಟಿ ಕೆ ಬಾರೆ ಮೇ ಹಮಾರೆ ಪಾರ್ಟಿ ಕೆ ಲೀಡರ್ ಜನಾಬ್ ಎಚ್ ಡಿ ಕುಮಾರಸ್ವಾಮಿ ಸಾಬ್ ನೆ ಜೊ ಕರ್ನಾಟಕ ಕೆ ಲಿಯೆ ಔರ್ ಬ್ಯಾಂಗ್ಲೋರ್ ಕೆ ಲಿಯೆ ಕಿಯಾ ಹೈ ಔರ್ ಜನಾಬ್ ಸಿ ಎಮ್ ಇಬ್ರಾಹಿಮ್ ಸಾಬ್ ಹಮಾರೆ ಜೊ ಪಾರ್ಟಿ ಕೆ ಸ್ಟೇಟ್ ಪ್ರೆಸಿಡೆಂಟ್ ಹೈ ಹಮಾರೆ ಪಾರ್ಟಿ ಕೆ ಜೊ ಮ್ಯಾನಿಫೆಸ್ಟೋ ಹೈ ಹಮಾರೆ ಪಾರ್ಟಿ ಕೆ ಜೊ ಕಾಮ್ ಕಿಯೆ ಹೈ ಸಾರೆ ಹಮಾರೆ ಜೊ ಪ್ರೋಗ್ರಾಮ್ಸ್ ಜೆಸೆ ಪಂಚರತ್ನ ಪ್ರೋಗ್ರಾಮ್ ಹೈ ಹಮಾರಾ ಜನತಾ ಮಿತ್ರ ಪ್ರೋಗ್ರಾಮ್ ಹುವಾ ಹಮಾರಾ ಜಲಧಾರಾ ಪ್ರೋಗ್ರಾಮ್ ಹುವಾ ಹಮಾರಾ ಔರ್ ಕುಮಾರಸ್ವಾಮಿ ಕೆ ಜೊ ಉನ್ಕಾ ಟೆನ್ಯೂರ್ ಥಾ
जो 20 महीने का या 14 महीने का जो दोनों बार मुख्यमंत्री होके जो कर्नाटका के लिए किया है और बेंगलोर के लिए जो उन्होंने डेवलपमेंट का काम किया है और आगे चल के जो हमारा विजन है वो लोगों तक पहुंचाएंगे और लोगों के पास जाएंगे और हमारा जो ऑर्गेनाइजेशन जैसे बूथ कमेटी हो गया, वार्ड कमिटीज़ हैं हमारे, इसको हम लोग मजबूत करने के लिए आज से एक ब्यूगल हमने चलाया है और हेबाड़ के अंदर इंशाल्लाह अगर BBMP इलेक्शन आता है 8 में इंशाल्लाह 6 वार्ड JDS जीतेगी और असेंबली हलके में इलेक्शन जब होगा 2023 के अंदर यहाँ पे JDS की फतेह होगी। यहाँ पर ऑलरेडी कांग्रेस के MLA हैं, कांग्रेस के काउंसलर्स हैं, तो आपकी जीत क्यों होगी सर, क्या मैनिफेस्टो है आपका? देखिए हमारे मैनिफेस्टो के अंदर यहाँ का जो हालात है, यहाँ की जो गुर्बती है, यहाँ की जो डेवलपमेंट है, यहाँ का जो एजुकेशन का सेक्टर है और लोगों के पास, क्योंकि एक नागालैंडी के अंदर मैंने विटनेस किया है, मैंने बी इंजीनियर मैकेनिकल इंजीनियर आज प्याज का व्यापार कर रहा है, मैंने मुसलमान नहीं है वो, एक हिंदू बच्चा जो इंजीनियरिंग कंप्लीट किया है, आज भी आप मीडिया मेरे साथ चल सकते हैं और देख सकते हैं कि उसने बी इंजीनियरिंग करके उसके पास नौकरी नहीं है। और जितना यहाँ पे कांग्रेस और BJP की हुकूमत हुई है, कांग्रेस के MLA हैं, कांग्रेस ने जिस तरीके से यहाँ पे काम किया है वो सब चीज़ें हम लोगों के सामने जाएंगे और उम्मीद है और अल्लाह के ऊपर भरोसा है कि लोग, हर मजहब के लोग जनता दल का साथ देंगे और जनता दल को मजबूत करेंगे।